ಹಿರಿಯರ ಅನುಭವದ ಸರಣಿಗೆ ನಿಮಗೆ ಸ್ವಾಗತ. ಇಂದು ಸ್ಟೋಯಿಸಿಸಂ ನುಡಿಗಳನ್ನು ತಿಳಿಯೋಣ ಹಾಗೂ ಅಳವಡಿಸಿಕೊಳ್ಳೋಣ. ಸ್ಟೋಯಿಸಿಸಂ ಎಂದರೆ ಹೆಲೆನಿಸ್ಟಿಕ್ ತತ್ವಶಾಸ್ತ್ರದ ಶಾಲೆ. ಮೂರನೇ ಶತಮಾನದಲ್ಲಿ ಅಥೇನ್ಸ್ನಲ್ಲಿ ಝೀನೋ ಇಂದ ಸ್ಥಾಪಿತವಾಗಿತ್ತು. ಟು ಬಿ ಈವನ್ ಮೈಂಡೆಡ್ ಈಸ್ ದ ಗ್ರೇಟೆಸ್ಟ್ ವರ್ಚ್ಯೂ. ಯಾವಾಗಲೂ ಸಹ ಮನಸ್ಸಿನಿಂದ ಸಮ ಮನಸ್ಸಿನಿಂದ ಇರುವುದು ದೊಡ್ಡ ಸದ್ಗುಣ. ಮನಸ್ಸು ಯಾವಾಗಲೂ ಒಂದೇ ತರಹ ಇರುವುದಿಲ್ಲ. ಇದು ಎಲ್ಲರ ಎಲ್ಲಹುದರ ಸಮಸ್ಯೆಯ ಮೂಲ. ಸಂತೋಷದಲ್ಲಿ, ದುಃಖದಲ್ಲಿ, ಕೋಪದಲ್ಲಿ, ಶಾಂತತೆಯಲ್ಲಿ, ಹೀಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಮನಸ್ಸು ಬೇರೆ ರೀತಿಯಾಗಿ ಯೋಚಿಸುತ್ತದೆ. ಆದರೆ ಅದೇ ನಮ್ಮನ್ನು ಮತ್ತಷ್ಟು ತೊಂದರೆಗೆ ತಳ್ಳುತ್ತದೆ. ಎಲ್ಲ ಸಂದರ್ಭಗಳಲ್ಲೂ ಶಾಂತ, ಸ್ಥಿರ ಮತ್ತು ಸಂಯೋಜನೆಯ ಸ್ಥಿತಿಯಲ್ಲಿ ಮನಸ್ಸನ್ನು ನಿಲ್ಲಿಸಬೇಕು. ವಿಶೇಷವಾಗಿ ಒತ್ತಡಗಳಲ್ಲಿ, ಕೋಪದಲ್ಲಿ ಮನಸ್ಸು ಸ್ಥಿರವಾಗಿ ಇರದಿದ್ದರೆ ಆ ಮನುಷ್ಯನ ಕೆಲಸವೂ ಸ್ಥಿರವಾಗದು. ಆದ್ದರಿಂದ ಯಾವಾಗಲೂ ಸಹ ಮನಸ್ಸಿನಿಂದ ಇರುವುದು ಅಭ್ಯಾಸಿಸಬೇಕು. ಮ್ಯಾನ್ ಕಾಂಕರ್ಸ್ ದ ವರ್ಲ್ಡ್ ಬೈ ಕಾಂಕರಿಂಗ್ ಹಿಮ್ಸೆಲ್ಫ್. ಮನುಷ್ಯ ತನ್ನನ್ನು ತಾನು ಜಯಿಸುವ ಮೂಲಕ ಇಡೀ ಜಗತ್ತನ್ನು ಜಯಿಸಬಲ್ಲ. ಈ ಅಂಶ ಅರಿಯದ ಎಷ್ಟೋ ಜನ ಹೊರಗಡೆ ಅದೇನನ್ನೋ ಹುಡುಕುತ್ತಿದ್ದಾರೆ. ಅವರ ಅಂತ್ಯದವರೆಗೂ ಅದು ಹೊರಗಡೆ ಸಿಗುವುದಿಲ್ಲ. ನಮ್ಮ ಋಷಿಗಳು, ಯೋಗಿಗಳು ಸಾರುವ ಸಂದೇಶ ಇದೆ. ನಮ್ಮನ್ನು ನಾವು ಹುಡುಕಬೇಕು. ನಾವು ಯಾರು, ನಮ್ಮ ಉದ್ದೇಶವೇನು, ನಮ್ಮ ಬಲ ಅಬಲಗಳೇನು, ಹೀಗೆ ನಮ್ಮನ್ನು ನಾವು ಅರಿಯದ ಹೊರತು ಬೇರೇನನ್ನೂ ಅರಿಯಲಾಗದು. ನಮ್ಮ ಉದ್ದೇಶವೇನು ಎಂಬುದನ್ನು ಅರಿತು ಅದರ ಸಾಕಾರದೆಡೆಗೆ ನಡೆದಾಗ ಮಾತ್ರ ಜಗತ್ತು ಮತ್ತು ಅದರ ವಿಶೇಷ ಅರ್ಥವಾಗುತ್ತದೆ. ವೆನ್ ಯು ಅರೈಸ್ ಇನ್ ದ ಮಾರ್ನಿಂಗ್, ಥಿಂಕ್ ಆಫ್ ವಾಟ್ ಅ ಪ್ರೀಶಿಯಸ್ ಪ್ರಿವಿಲೇಜ್ ಇಟ್ ಈಸ್ ಟು ಬಿ ಅಲೈವ್, ಟು ಬ್ರೀತ್, ಟು ಥಿಂಕ್, ಟು ಎಂಜಾಯ್, ಟು ಲವ್. ಗಮನಿಸಿ, ನಮ್ಮಲ್ಲಿ ಬಹಳ ಜನರಿಗೆ ಬೆಳಗ್ಗೆ ಎದ್ದ ತಕ್ಷಣ ಸಮಸ್ಯೆಗಳು, ಕಷ್ಟಗಳೇ ನೆನಪಿಗೆ ಬರುತ್ತವೆ. ನನ್ನ ಬಳಿ ಅದು ಇಲ್ಲ, ಇದು ಇಲ್ಲ, ಹೀಗೆ ಹಲವು ರೀತಿಯಾದ ಋಣಾತ್ಮಕ ಅಂಶಗಳು ಹಾಗೂ ಆಲೋಚನೆಯೊಂದಿಗೆ ತಮ್ಮ ದಿನ ಪ್ರಾರಂಭಿಸುತ್ತಾರೆ. ಇದೇ ಕಾರಣಕ್ಕೆ ಆ ದೇವರನ್ನು ದೂಷಿಸುತ್ತಾರೆ. ಅಸಲಿಗೆ ಆ ದಿನ ಸಮಯದ ಮೌಲ್ಯದ ಬಗ್ಗೆ ಯೋಚಿಸುವುದಿಲ್ಲ. ಇಂದು ಬೆಳಿಗ್ಗೆ ನಾನು ಎಚ್ಚರನಾದೆ, ನಾನು ಜೀವಂತವಾಗಿದ್ದೇನೆ, ಉಸಿರಾಡಬಲ್ಲೆ, ಯೋಚಿಸಬಲ್ಲೆ, ಸಂಭ್ರಮಿಸಬಲ್ಲೆ, ಪ್ರೀತಿಸಬಲ್ಲೆ. ಹೀಗೆ ಯೋಚಿಸಿ, ನಮ್ಮ ಆಲೋಚನೆಗಳು ನಮ್ಮನ್ನು ರೂಪಿಸುತ್ತದೆ ಎಂಬುದನ್ನು ಸದಾ ನೆನಪಿಟ್ಟುಕೊಳ್ಳಬೇಕು. ಇರುವುದರಲ್ಲಿ ತೃಪ್ತಿ ಪಡುವ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳಬೇಕು. ಎದ್ದ ತಕ್ಷಣ ಆ ಈಶ್ವರ ಮಂಜುನಾಥನಿಗೆ ಕೃತಜ್ಞತೆ ಸಲ್ಲಿಸಿ. ನೆನಪಿಡಿ, ಯಾರಲ್ಲಿ ಕೃತಜ್ಞತೆ ಭಾವನೆ ಇರುತ್ತದೆಯೋ ಅವರು ಅತ್ಯಂತ ಸಂತುಷ್ಟ ವ್ಯಕ್ತಿಗಳು. ಹೊಸದೇನೋ ಮಾಡಬೇಕು ಎಂಬ ಬಯಕೆ ಇರಲಿ, ಆದರೆ ಸದ್ಯ ಇರುವುದನ್ನು ನಿರ್ಲಕ್ಷ್ಯ ತೋರಿಸುವುದು ಸರಿಯಲ್ಲ. ದ ಅಲ್ಟಿಮೇಟ್ ಪವರ್ ಇನ್ ಲೈಫ್ ಈಸ್ ಟು ಬಿ ಕಂಪ್ಲೀಟ್ಲಿ ಸೆಲ್ಫ್ ರಿಲಯಂಟ್, ಕಂಪ್ಲೀಟ್ಲಿ ಯುವರ್ ಸೆಲ್ಫ್. ಜೀವನದಲ್ಲಿ ಅಂತಿಮವಾಗಿ ಶಕ್ತಿಶಾಲಿಯಾಗಲು ನಾವು ಸ್ವಾವಲಂಬಿಗಳಾಗಬೇಕು, ಪೂರ್ಣವಾಗಿ ನಮ್ಮ ಮೇಲೆ ನಿರ್ಧಾರವಾಗಿರಬೇಕು. ಈ ವಾಕ್ಯವನ್ನು ಬಹಳ ಜನ ಗೊಂದಲ ಮಾಡಿಕೊಳ್ಳುತ್ತಾರೆ. ಯಾಕೆ ನಮ್ಮನ್ನೇ ನಂಬಬೇಕು? ನಾವು ಸಂಘಜೀವಿಗಳು, ಬೇರೆಯವರನ್ನು ನಂಬಬಹುದು, ಅದು ಇದು ಹೀಗೆ. ಆದರೆ ಈ ವಾಕ್ಯ ಹೇಳುತ್ತಿರುವ ಸತ್ಯ ಬೇರೆ. ಒಂದು ಉದಾಹರಣೆಯೊಂದಿಗೆ ವಿವರಿಸುವೆ ಕೇಳಿ. ನಮ್ಮ ದೇಶದಲ್ಲಿ ನಿರುದ್ಯೋಗ ತಾಂಡವವಾಡುತ್ತಿದೆ. ಯಾವ ದೇಶದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಯುವಕರಿದ್ದಾರೆ ಆ ದೇಶದಲ್ಲಿ ನಿರುದ್ಯೋಗ ಏಕೆ? ಏಕೆಂದರೆ ಎಲ್ಲರೂ ಪರಾವಲಂಬಿಗಳಾಗಿದ್ದಾರೆ. ಯಾರೋ ಮತ್ತೊಬ್ಬ ವ್ಯಕ್ತಿ ಬಂದು ಕೆಲಸ ಕೊಡಬೇಕು. ಅಲ್ಲಿಯವರೆಗೂ ನಿರುದ್ಯೋಗವನ್ನೇ ಮುಂದುವರೆಸುವ ಕೆಲವು ಯುವಕರನ್ನು ಕಂಡಾಗ ಮತ್ತೆ ಶಿಕ್ಷಣ ವ್ಯವಸ್ಥೆಗೆ ಶಪಿಸಬೇಕು ಎನಿಸುತ್ತದೆ. ಇರಲಿ, ಮೊದಲು ಸ್ವಾವಲಂಬಿಗಳಾಗುವುದನ್ನು ಕಲಿಯಬೇಕು. ಯಾರ ಮೇಲೆಯೂ ಅವಶ್ಯಕತೆಗಿಂತ ಹೆಚ್ಚು ಅವಲಂಬಿಸಿರಬಾರದು. ನೆನಪಿಡಿ, ಯೋಚನೆ ಮತ್ತು ನಿರ್ಧಾರ ಯಾವಾಗಲೂ ನಮ್ಮದೇ ಆಗಿರಬೇಕು. ವೆರಿ ಲಿಟಲ್ ಈಸ್ ನೀಡೆಡ್ ಟು ಮೇಕ್ ಎ ಹ್ಯಾಪಿ ಲೈಫ್. ಇಟ್ ಈಸ್ ಆಲ್ ವಿತ್ ಇನ್ ಯುವರ್ ಸೆಲ್ಫ್, ಇನ್ ಯುವರ್ ವೇ ಆಫ್ ಥಿಂಕಿಂಗ್. ಜೀವನವನ್ನು ಸಂತೋಷವಾಗಿರಿಸಲು ತುಂಬಾ ಕಡಿಮೆ ಬೇಕು. ಅದೆಲ್ಲವೂ ನಮ್ಮ ಮೇಲೆ, ನಮ್ಮ ಆಲೋಚನೆಯ ಮೇಲೆ ನಿರ್ಧಾರವಾಗಿದೆ. ಮನುಷ್ಯ ಮೊದಲು ತನ್ನ ಮೂಲಭೂತಗಳಿಗಾಗಿ ಶ್ರಮಿಸುತ್ತಿದ್ದ, ಆಗ ಸಾಧ್ಯವಾದಷ್ಟು ಸಂತೋಷದಲ್ಲಿದ್ದ. ನಂತರ ಅವನ ಬಯಕೆ, ಆಸೆ ಹೆಚ್ಚಾಯಿತು, ಸಂತೋಷ ಕಡಿಮೆಯಾಯಿತು. ನೀವೇ ಸೂಕ್ಷ್ಮವಾಗಿ ಯೋಚಿಸಿ, ಇದು ಎಂಥ ಸತ್ಯ ಅಲ್ವಾ? ನಮಗೆಲ್ಲ ಗೊತ್ತು, ಆದರೂ ಅದರಿಂದ ಹೊರಬರಲು ಸಾಧ್ಯವಾಗುತ್ತಿಲ್ಲ. ಏನದು? ಆಸೆಯೋ ಅಥವಾ ನಮ್ಮ ಯೋಚನೆಯೋ? ಏನದು?
ಇದನ್ನು ಅರಿತಾಗ ಸುರಿಯಬಹುದು ಹೊಸ ಕಿರಣ, ಬದಲಾಗಬಹುದು ನಾವು ಮನುಷ್ಯರು. ಈ ನುಡಿಗಳು ನಿಮ್ಮಲ್ಲಿ ಬದಲಾವಣೆ ತಂದಿದೆ. ಕಮೆಂಟ್ನಲ್ಲಿ ಬರೀರಿ, ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ. ನನ್ನ ಮಾತು ಕಲಿಕೆಗೆ ಕೊನೆಯಿಲ್ಲ, ಅದು ಮಾತೃಭಾಷೆಯಲ್ಲಿರಲಿ. ಎಕೋ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಆಗಿ ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿ ಎಕೋ ಕನ್ನಡ ಕುಟುಂಬ ಸೇರಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ.